ಹೊಸ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಪೆಟ್ರೋಲ್ ಡೀಸೆಲ್ ಏರಿಕೆ ಖಂಡಿಸಿ ತುಮಕೂರು ಜೆಡಿಎಸ್ ಕಚೇರಿಯಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನೆ ನಡೆಸಲಾಯಿತು. ದಿನೇ ದಿನೇ ಪೆಟ್ರೋಲ್ ಸೇರಿದಂತೆ ಅಡುಗೆ ಅನಿಲ, ವಿದ್ಯುತ್ ದರ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತುಮಕೂರು ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜೆಡಿಎಸ್ ಕಚೇರಿಯಿಂದ ಶುರುವಾದ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ತಲುಪಿತು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಆರ್ಸಿ ಅಂಜನಪ್ಪರವರು, ಈ ದೇಶದಲ್ಲಿ ಭಾವನಾತ್ಮಕವಾಗಿ ಮತ ಪಡೆದಂತಹ ಬಿಜೆಪಿರವರು ಇವತ್ತು ಜನಸಾಮಾನ್ಯರ ಕಣ್ಣಲ್ಲಿ ರಕ್ತ ಬರಿಸುತ್ತಿದ್ದಾರೆ. ಶಾಸಕರನ್ನ ಖರೀದಿ ಮಾಡಲು ಇವರ ಹತ್ತಿರ ದುಡ್ಡಿತ್ತು. ಕೋವಿಡ್ನಿಂದ ಮೃತಪಟ್ಟವರಿಗೆ ಕೊಡಲು ಈ ಸರ್ಕಾರದ ಬಳಿ ದುಡ್ಡಿಲ್ಲ ಎಂದು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣ ಅವರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಆದೇಶದ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ತಾಲೂಕಿನಲ್ಲೂ ಕೂಡ ತಾಲೂಕಾ ಮಟ್ಟದಲ್ಲಿ ನಮ್ಮ ಅಲ್ಲಿರ್ತಕ್ಕಂಥ ಹಾಲಿ ಶಾಸಕರು ಅಥವಾ ಮಾಜಿ ಶಾಸಕರು, ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅಲ್ಲಿ ತಹಸೀಲ್ದಾರ್ ಅವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಮೆಮೊರಂಡಮನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಡಿ ಸಿ ಅವರಿಗೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಮತ್ತು ಇವತ್ತು ಪೆಟ್ರೋಲ್ ದರ ಇವತ್ತು 100 ರೂಪಾಯಿ ದಾಟಿರ್ತಕ್ಕಂಥದ್ದು, ಡೀಸೆಲ್ಲು ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತು ಗ್ಯಾಸ್ ಜಾಸ್ತಿ ಆಗಿಬಿಟ್ಟು ಇವತ್ತು ಹೆಣ್ಣು ಮಕ್ಕಳೆಲ್ಲ ಬಾಯಿ ಬಾಯಿ ಪಡ್ಕೊಳ್ತಾ ಇದ್ದಾರೆ. ಇವತ್ತೆಲ್ಲ ಅವರೆಲ್ಲರೂ ಇದನ್ನು ಬಿಟ್ಬಿಟ್ಟು ಸೌದೆ ತರೋದಕ್ಕೆ ಬೆಟ್ಟ ಗುಡ್ಡಗಳಿಗೆ ಹೋಗ್ತಾ ಇದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ. ಮತ್ತು ರಸಗೊಬ್ಬರವನ್ನು ಇವತ್ತೊಂದು ದಿವಸ ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಎಲ್ಲ ದಿವಸಿ ದಿನನಿತ್ಯ ಉಪಯೋಗಿಸ್ತಕ್ಕಂಥ ದಿನಸಿ ವಸ್ತುಗಳು ಕೂಡ ಇವತ್ತು ಗಗನಕ್ಕೇರಿದ್ದಾವೆ. ಎಲ್ಲ ಇವತ್ತು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಬೆಲೆ ಏರಿಕೆಯನ್ನು ಮಾಡಿ ನಮ್ಮ ಸಾಮಾನ್ಯ ಜನಕ್ಕೆ ಇವತ್ತೊಂದು ದಿವಸ ನಮಗೆ ಬಹಳಷ್ಟು. ಇನ್ನು ಜೆಡಿಎಸ್ ಮುಖಂಡ ಬೆಳ್ಳಿ ಲೋಕೇಶ್ ಅವರು ಮಾತನಾಡಿದರು. ಅಂದ ಭಕ್ತರಿಗಾಗಿ ಒಂದು ಪೆಟ್ರೋಲ್ ಬಂಕ್ ಮಾಡಿಸಿಕೊಳ್ಳಿ, ಆದರೆ ನಮ್ಮಂತವರು ಜಿಎಸ್ಟಿ ಕಟ್ತೀವಿ, ನಮಗ್ಯಾಕೆ ಈ ರೀತಿ ಮಾಡ್ತೀರಾ, ಬೆಲೆ ಏರಿಕೆ ಇಳಿಸದೆ ಹೋದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. 100 ರೂಪಾಯಿ ಆದ್ರೂ ಗಾಡಿ ಪೆಟ್ರೋಲ್ ನಾವು ಮೋದಿಗೆ ಓಟ್ ಹಾಕೋದು ಅಂತಾರೆ. ಅಯ್ಯೋ ಮುಟ್ಟಾಳ್ರ, 500 ರೂಪಾಯಿ ಕೊಟ್ಟು ಹಾಕ್ಸ್ಕೊಳ್ರು ಅಂದ ಭಕ್ತರಿಗೆ ಅಂತ ಒಂದು ಪೆಟ್ರೋಲ್ ಬಂಕ್ ಮಾಡಿಸ್ಕೊಳ್ಳಿ. ನೀಟ್ ನಮ್ಮಂತ ಬಡವರು, ಕೂಲಿ ಕಾರ್ಮಿಕರು, ದೀನ ದಲಿತರು, ಅಲ್ಪಸಂಖ್ಯಾತರಿಗೆ ಸರ್ಕಾರದ ಟ್ಯಾಕ್ಸ್ ಕಟ್ತೀವಪ್ಪ. ನೀವೆಲ್ಲರೂ ನೀಚ ಭ್ರಷ್ಟ ಅಧಿಕಾರಿಗಳನ್ನ ಕೊಂಡ್ಕೊಳ್ಳುವಂತೆವ್ರು, ಜನಪ್ರತಿನಿಧಿಗಳನ್ನ ಕೊಂಡ್ಕೊಳ್ಳುವಂತೆವ್ರು. 400 ರೂಪಾಯಿಗೂ ಕೂಡ ನೀವು ಹಾಕ್ಸ್ಕೊಳ್ತೀರಾ, ಹಾಕ್ಸ್ಕೊಳ್ಳಿ. ಅಂಧ ಭಕ್ತರ ಪೆಟ್ರೋಲ್ ಬಂಕ್ ಅಂತ ಮಾಡಿಸಿ 500 ರೂಪಾಯಿ ಕೊಟ್ಟು ಹಾಕ್ಸ್ಕೊಳ್ಳಿ. ನಾವು ಟ್ಯಾಕ್ಸ್ ಕಟ್ಟೋರಪ್ಪ, ಕೂಲಿ ಮಾಡೋರಪ್ಪ, ಗದ್ದೆ ಉಳ್ಳೋರಪ್ಪ, ಯೂರಿನ್ ಟೆಸ್ಟ್ ಮಾಡೋರಪ್ಪ, ಫುಟ್ಪಾತಲ್ಲಿ ಹಣ್ಣನ್ನ ಮಾರಾಟ ಮಾಡೋರಪ್ಪ, ರೈತರು ನಾವು ಕಟ್ಟಕ್ಕಾಗಲ್ಲ. ಬೆಲೆ ಏರಿಕೆನ ಇಳಿಸೋದ್ರ ಮುಖಾಂತರ ನಿಮ್ಮ ನೀಚ ಸರ್ಕಾರವನ್ನ ಉಳಿಸ್ಕೊಂಡು ಆಡಳಿತವನ್ನ ಮಾಡಿ, ಇಲ್ವಾ ರಾಜೀನಾಮೆ ಕೊಟ್ಟು ಮನೆಗೆ ಬನ್ನಿ, ಇಲ್ಲ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಇದು ನಮ್ಮ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರು, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಕೆ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಸಾಂಕೇತಿಕವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಮೆಮೊರಂ ಕೊಡುವುದರ ಮುಖಾಂತರ ಇದನ್ನೇನಾದರೂ ಕೂಡ ನೀವು ಎಚ್ಚರಿಸ್ಕೊಂಡು ಬೆಲೆ ಕಡಿಮೆ ಮಾಡಿಲ್ಲ ಅಂದರೆ ಕೋವಿಡ್ ನಿಯಮಾವಳಿಯ ಪ್ರಕಾರ 5ನೇ ತಾರೀಕಿನ ಮುಂದೆ ಇಡೀ ಜಿಲ್ಲೆಯಾದ್ಯಂತ ಆರ್ ಸಿ ಅಂಜಿನಪ್ಪನವರ ಸಮ್ಮುಖದಲ್ಲಿ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಸಚಿವರು, ಮಾಜಿ ಸಚಿವರು, ಹಾಲಿ ಶಾಸಕರು, ಮಾಜಿ ಶಾಸಕರು, ಹಿರಿಯ ಮುಖಂಡರುಗಳು, ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಎಲ್ಲ ಎಲೆಕ್ಟ್ ಬಾಡಿಗಳನ್ನ ಜೊತೆಗೂಡಿ ಪ್ರತಿ ಒಂದು ಕಚೇರಿಗೂ ಬೀಗ ಹಾಕಿಸುವುದ್ರ ಮುಖಾಂತರ ಯಾವುದೇ ಅಧಿಕಾರ ಮಾಡಲು ಬಿಡುವುದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯ ಮಂಜುನಾಥ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮತ್ತಿತರರು ಇದ್ದರು. ಚೇತನ್, ಅಮೋಘ ಟಿವಿ, ತುಮಕೂರು. ಜಿಲ್ಲಾ ಹಾಗೂ ತಾಲೂಕು ಪಂಚಾಯತಿಯ ಚುನಾವಣೆಯನ್ನ ಕೊರೋನಾದಂತಹ ಕೆಟ್ಟ ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾಡುವುದು ಸರಿಯಲ್ಲ, ಹೀಗೆಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಗುಬ್ಬಿಪಟ್ಟಣದ ತಾಲೂಕು ಕಚೇರಿ ಮುಂದೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಕೊರೋನಾ 2ನೇ ಅಲೆಯಲ್ಲಿ ಕೇಂದ್ರ ಸರ್ಕಾರ ನಿರಂತರವಾಗಿ ಎಲ್ಲ ರೀತಿಯ ದರವನ್ನು ಹೆಚ್ಚು ಮಾಡುತ್ತಿದೆ. ಇದರಿಂದ ಜನಸಾಮಾನ್ಯರು ಜೀವನ ಮಾಡಲು ಸಾಕಷ್ಟು ಸಮಸ್ಯೆಯಾಗಿದೆ.
ಕೊರೋನಾ ಸಮಯದಲ್ಲಿ ಕೆಲಸವಿಲ್ಲದೆ ಯಾವುದೇ ಆದಾಯವಿಲ್ಲದೆ ಜನರು ಜೀವನ ಮಾಡುವುದಕ್ಕೆ ಕಷ್ಟಕರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ವಸ್ತುಗಳ ಮೇಲೆ ದರವನ್ನು ಹೆಚ್ಚು ಮಾಡುತ್ತಿರುವುದು ಇದು ನಿಜಕ್ಕೂ ಖಂಡನೀಯ. ಇದು ಜನಪರ ಸರ್ಕಾರವಲ್ಲ ಎಂಬುದು ಸಾಬೀತಾಗಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಒಂದು ರೀತಿ ಪ್ರತಿಭಟನೆಯನ್ನು ಮಾಡೋ ಮುಖೇನ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಲಿಲ್ಲ ಅಂತಂದರೆ ಸರ್ಕಾರ ಏನು ಫಿಕ್ಸ್ ಮಾಡಿದೆ ತೆರಿಗೆಯನ್ನು ಕಡಿಮೆ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ರಸ್ತೆ ದಾರದ ಉಗ್ರ ಹೋರಾಟ ಮಾಡ್ತಕ್ಕಂಥ ನಾವು ಮಾಡ್ತೀವಿ. ಅದರ ಎಚ್ಚರಿಕೆಯನ್ನು ಕೂಡ ತಹಸೀಲ್ದಾರ್ ಮುಖೇನ ಸರ್ಕಾರ ಕಲ್ಪಿಸ್ತಕ್ಕಂಥ ಒಂದು ಮನವಿಯನ್ನು ಇವತ್ತು ನಮ್ಮ ಪಕ್ಷದ ವತಿಯಿಂದ ಸಲ್ಲಿಸ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜನರನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಯಾವುದೇ ಒಂದು ಜನರ ಪ್ರತಿಭಟನೆಗೆ ಇರ್ಬೋದು, ಜನರ ಒತ್ತಾಯಕ್ಕಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನ್ಯತೆಯನ್ನು ಕೊಡದ ರೀತಿಯಲ್ಲಿ ಒಂದು ರೀತಿ ದುರಹಂಕಾರದ ನಡವಳಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೋರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಏಕೆಂದರೆ ಕೇಂದ್ರ ಸರ್ಕಾರ ಸುಮಾರು 33 ರೂಪಾಯಿ ತೆರಿಗೆಯನ್ನು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಇಸ್ತಕ್ಕಂಥದ್ದು, ರಾಜ್ಯ ಸರ್ಕಾರ 28 ರೂಪಾಯಿಗಳನ್ನು ಇಸ್ತಕ್ಕಂಥದ್ದು ಎಲ್ಲ ನಿಮ್ಮ ಮಾಧ್ಯಮದಲ್ಲಿ ಮತ್ತು ಎಲ್ಲ ಕಡೆ ವಿತರಿಸ್ತಿರ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇಷ್ಟೆಲ್ಲ ಇದ್ದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇಲ್ಲ. ಹಿಂದೆ 400-350 ರೂಪಾಯಿ ಇದ್ದಂಥ ಸಂದರ್ಭದಲ್ಲಿ ಗ್ಯಾಸು ಬರೀ 20 ರೂಪಾಯಿ ಜಾಸ್ತಿ ಆದರೆ ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಂಥವರು ಇದೇ ಮೋದಿಯವರು ಪೆಟ್ರೋಲ್ ಮತ್ತು ಡೀಸೆಲ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೆ UPA ಸರ್ಕಾರ ಇದ್ದಾಗ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ದೊಡ್ಡ ಭಾಷಣ ಬಿಗಿದ್ದ ಮನುಷ್ಯ ಇವತ್ತು 100 ರೂಪಾಯಿ ಗಡಿ ದಾಟಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. 100 ರೂಪಾಯಿ ಜಾಸ್ತಿ ಆದರೂ ಕೂಡ ಇವತ್ತು ಕೂಡ ಅದಕ್ಕೆ ಬಗ್ಗೆ ಚಕಾರ ಇದ್ದ ರೀತಿಯಲ್ಲಿ ಒಂದು ರೀತಿ ದುರಹಂಕಾರದ ನಡವಳಿಕೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅತ್ಯಂತ ಹೆಚ್ಚು ತೆರಿಗೆಯನ್ನು ವಿಧಿಸುತ್ತಿರುವುದು ಸರಿಯಲ್ಲ. ಇದರಿಂದ ಜನರ ಮೇಲೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಈ ಹಿಂದೆ ಗ್ಯಾಸ್ ಬೆಲೆ ಕೇವಲ 20 ರೂಪಾಯಿ ಹೆಚ್ಚಾದರೆ ರಸ್ತೆಯಲ್ಲಿಳಿದು ಹೋರಾಟ ಮಾಡಿ ದೊಡ್ಡ ಭಾಷಣ ಮಾಡುತ್ತಿದ್ದ ಬಿಜೆಪಿಗರು ಈಗ 100 ರೂಪಾಯಿ ದಾಟಿದರೂ ಯಾರೂ ಕೂಡ ಅದರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಅಂದ ಮೇಲೆ ಈ ಸರ್ಕಾರ ಜನರ ಸರ್ಕಾರವಲ್ಲ. ಕೊರೋನಾ ಇರುವುದರಿಂದ ಮನವಿ ಪತ್ರ ಮಾತ್ರ ಕೊಡುತ್ತಿದ್ದು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ನಮ್ಮ ಪಕ್ಷದಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನನ್ನ ದೃಷ್ಟಿಯಲ್ಲಿ ಸರ್ಕಾರ ಈಗಲೇ ಯಾವುದೇ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಬೇರೆ ಯಾವುದೇ ಚುನಾವಣೆ ಇರ್ಬೋದು, ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಸೇಫ್ ಅಲ್ಲ. ಯಾಕೆಂದರೆ ಹಿಂದೆ ಇವರು ಚುನಾವಣೆ ಮಾಡಿ 5 ರಾಜ್ಯಗಳಲ್ಲಿ ಮತ್ತು ಇಲ್ಲಿ ಬೈ ಎಲೆಕ್ಷನ್ನು ಇವೆಲ್ಲ ಮಾಡಿ ಅಕಡಿಕೆ ಕಾನ್ಸಂಟ್ರೇಷನ್ ಮಾಡಿ ಜನ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎರಡನೇ ಅಲೆ ಭೀಕರವಾಗಿ ಜೀವನ ಮನುಷ್ಯನ ಜೀವನವನ್ನು ತೆಗೆದುಕೊಳ್ಳತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಎಡಗಡೆ ರಾಶಿ ಬಿದ್ದಿದ್ದಂಥದ್ದನ್ನ ಕೂಡ ನಾವು ನೋಡಿದ್ದೀವಿ. ಆ ಒಂದು ಕಾರಣಕ್ಕೆ ನಾನು ವಿಶೇಷವಾಗಿ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಇನ್ನು ಮುಂದೆ ಆಗಲಿ, ಈ ಕೋವಿಡ್ 3ನೇ ಅಲೆ ಬರುತ್ತೆ ಅದು ಇನ್ನೂ ಶೀಘ್ರವಾಗಿರುತ್ತೆ ಅಂತಕ್ಕಂಥದ್ದನ್ನ ಅವರೇ ತಜ್ಞರು ವರದಿ ಕೊಟ್ಟಿದ್ದಾರೆ, ಅವರೇ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಶೀಘ್ರ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಮಾಡ್ತೀವಿ ಅಂತಂದರೆ ಅದು ಯಾವ ನಿರ್ಣಯ ತಗೊಂತಾರೋ ಗೊತ್ತಿಲ್ಲ, ಅಂತ ಮೂರ್ಖ ನಿರ್ಣಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಆಗಬಾರ್ದು, ಮುಂದಕ್ಕೆ ಹಾಕ್ಲಿ. ಜನರ ಜೀವದ ಜೊತೆ ಆಟ ಆಡ್ತಕ್ಕಂಥದ್ದು ಸರಿಯಲ್ಲ, ಮುಂದೆ ಹಾಕೋದು ಒಳ್ಳೇದು ಅಂತ ನನ್ನ ಭಾವನೆ. ಇನ್ನು ಪ್ರತಿಭಟನೆಯಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯ ಕುಮಾರ್, ರೇಣುಕಸ್ವಾಮಿ, ಶೋಕತಲಿ, ತಾಲೂಕು JDS ಅಧ್ಯಕ್ಷ ಗುರು ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ TV, ಗುಬ್ಬಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇಂದು ಪಾವಗಡ ತಾಲೂಕು ಕಚೇರಿ ಮುಂಭಾಗ JDS ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿಸಿರುವ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಶಾಸಕ KM ತಿಮ್ಮರಾಯಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ತಿಮ್ಮರಾಯಪ್ಪ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಧೋರಣೆಯಿಂದ ಶ್ರೀಸಾಮಾನ್ಯರು ಬೀದಿಗೆ ಬೀಳುವ ಪರಿಸ್ಥಿತಿ ಉಂಟಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸದೆ ಇಂತಹ ಸರ್ಕಾರ ವಿರುದ್ಧ JDS ಖಂಡಿಸುತ್ತಿದೆ. ಪೆಟ್ರೋಲ್ ಬೆಲೆ ಗಗನಕ್ಕೇರಿದ ಕಾರಣ ಜನಸಾಮಾನ್ಯರ ಮೇಲೆ ಬರೆ ಎಳೆದಂತಾಗಿದೆ. ಇನ್ನು ಕೊರೋನಾದಿಂದ ಮರಣ ಹೊಂದಿದ ಪ್ರತಿಯೊಬ್ಬರಿಗೂ ತಲಾ 5 ಲಕ್ಷ ಸರ್ಕಾರ ನೀಡಬೇಕು ಎಂದರು. ಬರ್ತಕ್ಕಂಥ ದಿನಗಳಲ್ಲಿ ಅಗತ್ಯ ಬೆಲೆಗಳನ್ನು ದರಗಳನ್ನು ಇಳಿಸ್ತಕ್ಕಂಥ ಒಂದು ಇದಕ್ಕೆ ನಿರ್ಧಾರವನ್ನು ಕೈಗೊಂಡು ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ರೈತರಿಗೆ ಏನು ಇದುವರೆಗೂ ಆಗಿರ್ತಕ್ಕಂಥ ಅನ್ಯಾಯವನ್ನು ಬೆಳೆ ವಿಮೆ ಇವತ್ತು ಇದುವರೆಗೂ ಬಂದಿಲ್ಲ,
ಮತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಲ್ಲ ಮತ್ತು ರಸಗೊಬ್ಬರಗಳ ಬೆಲೆ ಕೂಡ ಗಗನಕ್ಕೆ ಏರಿದೆ ಮತ್ತು ರೈತರು ಕೂಡ ತುಂಬ ಸಂಕಷ್ಟದಲ್ಲಿ ಸಿಲುಕಿರತಕ್ಕಂತ ಸಂದರ್ಭದಲ್ಲಿ ಸರ್ಕಾರ ಕೂಡಲೇ ಅವರ ಸಹಾಯಕ್ಕೆ ಬರತಕ್ಕಂತ ಕೆಲಸವನ್ನು ಮಾಡಬೇಕು ಮತ್ತು ಶ್ರೀ ಸಾಮಾನ್ಯರಿಗೆ ಸರಿಯಾದಂತ ರೀತಿಯಲ್ಲಿ ಅಗತ್ಯ ವಸ್ತುಗಳನ್ನು ಕಡಿಮೆ ಬೆಲೆಗೆ ಸಿಗತಕ್ಕಂತ ಕೆಲಸವನ್ನು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಬಡವರಿಗೆ ಇವತ್ತು ಮನೆಗಳಿಗೆ ಇವತ್ತು ಬರ್ತಾ ಇವೇಳೆ ಜೆಡಿಎಸ್ ಹಿರಿಯ ಮುಖಂಡರಾದ ತಿಮ್ಮಾರೆಡ್ಡಿ ಮಾತನಾಡಿದರು ಜೆಡಿಎಸ್ ಪ್ರತಿಭಟನೆ ವೇಳೆ ಬಹಳಷ್ಟು ಮಂದಿ ಕೋವಿಡ್ ನಿಯಮಗಳು ಉಲ್ಲಂಘನೆ ಮಾಡಲಾಗಿತ್ತು ಅಂತರ ಕಾಯ್ದುಕೊಂಡಿರಲಿಲ್ಲ ಮಾಸ್ಕ್ ಇಲ್ಲದೆ ಇದ್ದ ಜೆಡಿಎಸ್ ಪ್ರತಿಭಟನೆ ಕಂಡುಬಂತು ಬಂದಮೇಲೆ ಬಹಳ ಜನ ನಿರುದ್ಯೋಗಿಗಳಾಗಿ ಹಳ್ಳಿಗಳಲ್ಲಿ ಉಪವಾಸ ಆಯ್ತಕ್ಕಂತ ಕಾರ್ಯಕ್ರಮ ಈ ಮಧ್ಯೆ ಮೊದಲನೇ ಕೊರೋನಾ ಇದರಲ್ಲಿ ಮುಖ್ಯಮಂತ್ರಿಗಳು ಬಹಳ ಘನಾಧಾರಿಯಾಗಿ ಒಂದು ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಿದರು ಯಾರು ಅಸಂಘಟಿತ ಇರತಕ್ಕಂಥ ಕಾರ್ಮಿಕರಿಗೆ ಮತ್ತು ಈ ಬಿಲ್ಡಿಂಗ್ಗಳಿರ್ತಕ್ಕ ಕಾರ್ಮಿಕರಿಗೆ ಮತ್ತು ತರಕಾರಿಗಳನ್ನು ಬೆಳೀತಕ್ಕಂಥವ್ರು ಹಣ್ಣು ಹಂಪಲು ಬೆಳೀತಕ್ಕಂಥ ಅದನ್ನು ಪೆನ್ಷನ್ ಕಾಪುಗಳು ಕ್ಷಿಪ್ರ ಹಾಳಾಗ್ತಕ್ಕಂಥ ಕಾಪುಗಳಿಗೆ ನಾನು ಪ್ಯಾಕೇಜ್ ಅನ್ನು ಮಾಡಿ ಅವರಿಗೆ ಸಬ್ಸಿಡಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ರು ಇವತ್ತಿನವರೆಗೂ ಒಂದು ಹೂ ಬೆಳೆಗಾರರಿಗೆ ಆಗಲಿ ಅಥವಾ ತರಕಾರಿ ಬೆಳೆಗಾರ ಒಂದು ರೂಪಾಯಿ ಕೊಟ್ಟಿಲ್ಲ ಅಸಂಘಟಿತ ಕಾರ್ಮಿಕರಿಗೆ ಇವತ್ತೊಂದು ರೂಪಾಯಿ ಕೊಟ್ಟಿಲ್ಲ ಈ ವೇಳೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಲರಾಮ ರೆಡ್ಡಿ ಮಾಜಿ ಪುರಸಭೆ ಸದಸ್ಯ ವಸಂತ್ ಕುಮಾರ್ ಮನು ಮಹೇಶ್ ಇನ್ನಿತರರು ಭಾಗವಹಿಸಿದ್ದರು ಇಮ್ರಾನ್ ಉಲ್ಲಾ ಅಮೋಗ್ ಟಿವಿ ಪಾವಗಡ ಸರ್ಕಾರಿ ಹೈಸ್ಕೂಲ್ ಅನ್ನು ಉಳಿಸುವಂತೆ ಗುಬ್ಬಿ ನಾಗರಿಕರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಲವು ಸಂಘಟಕರು ಇಂದು ಪ್ರತಿಭಟನೆ ನಡೆಸಿದ್ದಾರೆ ಬಸವೇಶ್ವರ ಕ್ರೀಡಾ ಸಂಘದ ಕಾರ್ಯದರ್ಶಿ ಶಂಕರ್ ಕುಮಾರ್ ಮಾತನಾಡಿ ಗುಬ್ಬಿ ಪಟ್ಟಣದಲ್ಲಿ ಇರುವ ಸರ್ಕಾರಿ ಶಾಲೆ ನೂರಾರು ವರ್ಷಗಳ ಐತಿಹಾಸಿಕ ಪರಂಪರೆ ಹೊಂದಿರುವಂತಹ ಈ ಶಾಲೆಯಲ್ಲಿ ಪ್ರಾಂಶುಪಾಲೆ ಸೇರಿದಂತೆ ಸರಿಯಾದ ರೀತಿಯಲ್ಲಿ ಆಡಳಿತ ಕೆಲಸ ಕಾರ್ಯವನ್ನು ಮಾಡದೇ ಇರುವುದರಿಂದ ಶಾಲೆ ಸಂಪೂರ್ಣವಾಗಿ ಹದಗೆಟ್ಟುವಾಗಿದೆ ಶಾಲೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳಿಗೆ ಶಾಲೆ ನಿರ್ಲಕ್ಷಿಸಿರುವ ಅಧಿಕಾರಿಗಳಿಗೆ ಶಾಲೆ ನಿರ್ಲಕ್ಷಿಸಿರುವ ಅಧಿಕಾರಿಗಳಿಗೆ ಶಾಲೆ ಉಳಿಸಿ 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 ಸರ್ಕಾರಿ ಶಾಲೆ ಉಳಿಸಿ ಭಾರತ್ ಮಾತಾಕಿ ಜೈ ನಿರ್ಲಕ್ಷ್ಯತೆಯನ್ನು ವಹಿಸಿರುವ ಅಧಿಕಾರಿಗಳಿಗೆ ಧಿಕಾರ ನಿರ್ಲಕ್ಷ್ಯತೆಯನ್ನು ವಹಿಸಿರುವ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ನಿರ್ಲಕ್ಷ್ಯತೆಯನ್ನು ವಹಿಸಿರುವ ಅಧಿಕಾರಿಗಳಿಗೆ ಹಾಗಾಗಿ ಶಾಲೆಯನ್ನ ಉಳಿಸಿ ಅಭಿಯಾನ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ ಇಲ್ಲಿ ಯಾವುದೇ ರಾಜಕೀಯ ಹಾಗೂ ಯಾರನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯ ಇಲ್ಲ ಇಲ್ಲಿ ಓದಿರುವಂತಹ ಸಾಕಷ್ಟು ಜನರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನ ಹೊಂದಿದ್ದಾರೆ ಅವರಿಗೆಲ್ಲ ಈ ಶಾಲೆಯ ಮೇಲೆ ಪ್ರೀತಿ ಇದೆ ಈ ಶಾಲೆಯನ್ನ ಉಳಿಸುವ ಯಾವುದೇ ಕೆಲಸ ಕಾರ್ಯಗಳು ಈ ಭಾಗದ ಶಿಕ್ಷಕರಿಂದ ನಡೆಯುತ್ತಿಲ್ಲ ಹಾಗಾಗಿ ಖಾಸಗಿ ಶಾಲೆಗಳು ನಾಯಿ ಕೊಡೆಯಂತೆ ಎಲ್ಲ ಕಡೆಯೂ ಹರಡುತ್ತಿವೆ ಎಂದರು ಕಟ್ಟಿಯಿಂದ ಮುಚ್ಚಿದೆ ನಾವು ಬಂದು ಬಿಇಒ ಒಂದು ವಾರದಿಂದ ಕೇಳ್ಕೊಂಡ್ವಿ ಸರ್ ಆ ಶಾಲೆ ಹಾಳು ಕೊಂಪೆ ಇದ್ದಂಗಿದೆ ಒಳಗಡೆ ಕಳೆ ಬೆಳೆದು ಒಳಗಡೆ ಹೋಗೋಕ್ಕಾಗ್ತಿಲ್ಲ ಕ್ಲೀನ್ ಮಾಡಿಸಿ ಅಂತ ಅವ್ರು ಹೇಳಿ ಅವರು ಇಲ್ಲಿನ ಮುಖ್ಯಸ್ಥರು ಕೇಳಿದ್ರೆ ಅವ್ರು ನೆಕ್ಲೆ ಮೊನ್ನೆ ದಿನ ನಾವು ಗಲಾಟೆ ಆಗಿದ್ದು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಮೊಬೈಲಲ್ಲೆಲ್ಲ ಹಾಕಿದ ಮೇಲೆ ಬಿಇಒ ಆಫೀಸ್ BRC ಬಂದು ಮಾಡಿಸಿರೋದು ಕ್ಲೀನಿಂಗ್ ಈ ಶಾಲೆಯವರಲ್ಲ ಈ ಹೆಂಗಾಯ್ತು ಅಂದರೆ ಹಳ್ಳಿ ಕಡೆಗಾದರೆ ಅವ್ರು ಒದ್ರು ನಾವು ಎದ್ವಿ ಇನ್ನಂಗಾಯ್ತು ಇವ್ರದ್ದು ನಾವು ಒದ್ವಿ ಅವ್ರು ಎದ್ದು ಈ ಪರಿಸ್ಥಿತಿ ಬೇಕಾ ಈ ಶಾಲೆಗೆ ನಾನು ಇವತ್ತೂ ಮೆಮೊರಾಂಡಮ್ ಆ ಟಾಕರ್ ಇಟ್ಟಿ ಸುರೇಶ್ ಕುಮಾರ್ ಆಲ್ಸೋ DDP ಗೊತ್ತು ಲೋಕಲ್ ಮಿನಿಸ್ಟರ್ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಶಾಲೆ ಉಳಿಸಿ ಅಭಿಯಾನ ಇದು ಅಂತೇಳಿ ಯಾವ ರಾಜಕೀಯಕ್ಕೋಸ್ಕರ ಅಲ್ಲ ಹಿಂದೆ ಈ ಶಾಲೆಯಲ್ಲಿ 1040 ಸ್ಟ್ರೆಂತ್ ಇತ್ತು ಹೈಸ್ಕೂಲ್ ಸೆಕ್ಷನ್ ಶಾಲೆ ಬಿಟ್ಟ ತಕ್ಷಣ ರೋಡ್ ತುಂಬ ಬಸ್ ಸ್ಟ್ಯಾಂಡ್ ತನಕನೂ ಟ್ರಾಫಿಕ್ ಜಾಮ್ ಆಗೋಷ್ಟು ಹೋಗೋರು ಹುಡುಗರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಆ ಸ್ಟ್ರೆಂತ್ ಇವತ್ತು ಸೇರದೇ ಇರ್ಬೋದು ಯಾಕೆಂದರೆ ಬೇರೆ ಕಡೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಪ್ರೈವೇಟ್ ಸ್ಕೂಲ್ಗಳದ್ದು ಹೊರತಾ ಇದೆ ಸೇರದೇ ಇರ್ಬೋದು ಆದ್ರೂ ಸಹ 50 ಹುಡುಗರು ಅವ್ರಾಗ ಅವ್ರ ಬಂದು ಸೇರ್ಕೊಂಡು ಇಲ್ಲಿರೋ ಸ್ಟಾಫ್ ಆರ್ ಯು ನಾಟ್ ರೆಡಿ ಟು ಕ್ಯಾನ್ವಾಸ್ ಹೋಗಿ ಕ್ಯಾನ್ವಾಸ್ ಮಾಡಿ ಮನೆ ಮನೆಗೆ ಹೋಗಿ ಹುಡುಗರು ಕರ್ಕೊಂಡ್ಬಂದು ಸೇರಿಸಿ 20 ಜನ ಟೀಚರ್ಸ್ ಇದ್ರೆ ಮೂರು ಜನ ಸೇರಿಸಿದ್ರೆ 60 ಬಂದು ಸೇರೋರು 50 ಜನ 110 ಜನ 8 ಕ್ಲಾಸಿಗೆ ಅಡ್ಮಿಷನ್ ಆಗಬೇಕು ಈಗ ಆಗಿರೋ ಅಡ್ಮಿಷನ್ ಎಷ್ಟು ಕೇಳಿ ಓನ್ಲಿ 3 ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಹೆಂಗಾಯ್ತು 48 ಅವ್ರು ಟೇಕಿಂಗ್ ದಿ ಎಕ್ಸ್ಟ್ರಾರ್ಡಿನರಿ ಇಂಟ್ರೆಸ್ಟ್ ಶಾಲೆ ಒಳಗೆ ಬಂದು ತೂರ್ಕೊಂಬಿಟ್ರೆ ಇಲ್ಲಿನ ಮುಖ್ಯಸ್ಥರು ಇದರಿಂದ ಹಿಂದಕ್ಕೆ ಹೋಗಿಲ್ಲ ಹೈಸ್ಕೂಲ್ ಫೀಲ್ಡ್ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಇವ್ರಿಗೆ ಈ ಶಾಲೆ ಇವತ್ತಿನ ತನಕ ಡಾಕ್ಯುಮೆಂಟ್ ಇಲ್ಲ ಬ್ರೀಡರ್ ಮುರುಗಪ್ಪನವ್ರ ಹೆಸರಲ್ಲಿದೆ ಇಷ್ಟಿನ ಶಾಲೆ
ದುಂಡ್ಲೈನವ್ರ ಹೆಸರಲ್ಲಿದೆ ಶಾಲೆ. ಈ ಶಾಲೆಗೆ ಖಾತೆ ಆಗಿಲ್ಲ, ಫೀಲ್ಡ್ಗೂ ಖಾತೆ ಆಗಿಲ್ಲ. 16 ಎಕರೆ 38 ಕುಂಟೆ ಒತ್ತುವರಿ ಎಷ್ಟಾಗಿದೆ ಗೊತ್ತಿದೆಯಾ ಯಾರಿಗಾರ ಇವ್ರಿಗೆ? ನಂತರ ಮುಖಂಡ ಎಚ್ ಡಿ ಭೈರಪ್ಪ ಮಾತನಾಡಿ, ಸರ್ಕಾರಿ ಶಾಲೆಗೆ ಅಗತ್ಯವಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಸರ್ಕಾರ ನೀಡುತ್ತಿದ್ದರೂ ಇಲ್ಲಿನ ಶಿಕ್ಷಕರಿಗೆ ಆಸಕ್ತಿ ಇಲ್ಲದ ಕಾರಣ ಅವನತಿಯತ್ತ ಸಾಗುತ್ತಿದೆ ಎಂದು ತಿಳಿಸಿದರು. ಇವತ್ತು ನೋಡಿದ್ರೆ ಶಾಲೆ ಒಳಗಡೆ ಬಂದ್ರೆ ಏನಾಗುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲಿ ಎಸ್ಟಿಮೇಟ್ ಮಾಡ್ತಾರೆ, ಮುಂಭಾಗದಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಮಾಡವ್ರೆ, ಹಿಂದ್ಗಡೆ ನೋಡಿದ್ರೆ ಅವರು ಪ್ರಿನ್ಸಿಪಾಲ್ರಿಗೂ ಮೇಡಮ್ಗೂ ಆಗದೇ ಇಲ್ಲ. ರಾಷ್ಟ್ರಧ್ವಜ ದೃಶ್ಯದಲ್ಲಿ ಬಂದು ಕಣ್ಣೀರು ಹಾಕ್ತಾರೆ. ನನ್ನ ಹೆಣ್ಮಗಳ ಮೇಲೆ ಹಿಂಗೆಲ್ಲ ಮಾಡ್ತೀರಾ ಅಂತ ಅವ್ರು ಪ್ರಿನ್ಸಿಪಾಲ್ರು ಒಬ್ಬರು ಇದ್ರು, ಗಲಾಟೆ ಮಾಡಿದ್ರು. ನಾನು ಯಾಕಮ್ಮ ಹೆಣ್ಮಗಳಲ್ಲಮ್ಮ, ನೀನು ಪ್ರಿನ್ಸಿಪಾಲ್ರು, ನಾನು ಮೇಷ್ಟ್ರ ಮಗಳಲ್ಲ ನೀನು ಪ್ರಿನ್ಸಿಪಾಲ್ ಅಂತ ನಾನು ನೇರವಾಗಿ ಹೇಳಿದೆ. ಈ ರೀತಿಯ ಬೇಜವಾಬ್ದಾರಿಯಿಂದ ವರ್ತನೆ ಮಾಡುವಂಥ ಶಿಕ್ಷಕರು ಆಡಳಿತ ಮಂಡಳಿ. ಆಮೇಲೆ ಯಾವುದೋ ಸರ್ಕಾರಿ ಶಾಲೆಗೆ ದುಡ್ಡು ಬರ್ತಿಲ್ಲ ಇನ್ನೊಂದಿಲ್ಲ ಅಂತ ಹೇಳಿಲ್ಲ. ಕಳೆದ 20 ವರ್ಷದಿಂದ ಸರ್ವ ಶಿಕ್ಷಾ ಅಭಿಯಾನದಲ್ಲಿ ಇಡೀ ದೇಶದ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೋಟ್ಯಂತರ ರೂಪಾಯಿ ಹರಿಸ್ತಿದ್ದಾರೆ. ಅಕ್ಷರವನ್ನು ಹೆಂಗೆ ಕಲಿಸ್ಬೇಕು, ಶಾಲೆಯನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಟೀಚರ್ಸ್ಗೆ ಯಾವ ರೀತಿ ಸಂಬಳ ಕೊಡಬೇಕು, ಯಾವುದೇ ಕೊರತೆ ಇಲ್ಲ ಸರ್ಕಾರಿ ಶಾಲೆಗೆ. ಕ್ವಾಲಿಫೈಡ್ ಇರುವಂಥ ಟೀಚರ್ಸ್ನೇ ಕೊಡುವಂಥದ್ದು, ಬಿ ಎಡ್ ಆಗಿರುವಂಥದ್ದು, ಎಂ ಪಿ ಎಡ್ ಆಗಿರುವಂಥದ್ದು ಎಲ್ಲ ಆಗಿರುವಂಥವ್ರು ಕೊಡ್ತಾರೆ. ಇವರು ಸರ್ಕಾರಿ ಶಾಲೆ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋಣ ಅಂತ ನಡ್ಕೊಳ್ತಿರುವಂಥದ್ದು. ಸರ್ಕಾರಿ ಶಾಲೆಯನ್ನು ನಾವು ಬಾಗಿಲಲ್ಲಿ ಬರೀತಾರೆ, ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನ ದೇಗುಲವಿದ್ದು ಕೈ ಮುಗಿದು ಒಳಗೆ ಬಾ ಅಂತ ಕುವೆಂಪು ಅವರು ವಾಕ್ಯವನ್ನು ಬರೀತಾರೆ, ಅಂಥದ್ದು ಬರೀಬೇಕಿಲ್ಲಿ. ಇನ್ನು ಪಂಚಾಯತಿ ಸದಸ್ಯ ಕೃಷ್ಣಮೂರ್ತಿ ಮಾತನಾಡಿ, ಇಲ್ಲಿಯ ರಾಜಕೀಯವನ್ನು ಶಿಕ್ಷಕರು ಮಾಡುತ್ತಿರುವ ಪರಿಣಾಮದಿಂದಾಗಿ ಕಾಲೇಜು ಸಂಪೂರ್ಣವಾಗಿ ಹಾಳಾಗುತ್ತಿದೆ. ನೀವು ರಾಜಕೀಯವನ್ನೇ ಮಾಡಬೇಕೆಂದು ಭಾವಿಸಿದರೆ ಯಾವುದಾದರೂ ಪಕ್ಷಕ್ಕೆ ಬಂದು ಸೇರಿಕೊಂಡು ಕೆಲಸ ಮಾಡಿ ಎಂದು ತಿಳಿಸಿದರು. ಏನಕ್ಕೆ ಅಂದರೆ ಇಲ್ಲಿಗೆ ಅವರಿಗೆ ಇಂಟ್ರೆಸ್ಟು ಪಾಠ ಮಾಡೋದಕ್ಕಿಂತ ರಾಜಕೀಯವಾಗಿ ಜಾಸ್ತಿ ಉದ್ದೇಶ ಇವ್ರಿಗಿದೆ. ಅವರು ದಯವು ಮಾಡಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಯಾವ್ದಾರು ಒಂದೊಂದು ಪಕ್ಷಕ್ಕೂ ಸೇರ್ಕೊಂಡು ರಾಜಕೀಯ ಮಾಡಿ. ಯಾಕೆಂದರೆ ಈ ವಿಚಾರಗಳನ್ನ ಅವ್ರಿಗೆ ಕೆಲವು ಟೈಮಲ್ಲಿ ಗಮನ ತಂದಾಗ ಅವರು ಪಂಗಡ ಮಾಡ್ಕೊಂಬಿಟ್ಟಾರೆ, ನೀವು ಆ ಪಕ್ಷದವ್ರು ಈ ಪಕ್ಷದವ್ರು ಅಂತ. ಈ ಒಳ ಗುದ್ದಾಟಕ್ಕೆ ಈ ಶಾಲೆ ಈ ಸ್ಥಿತಿಗೆ ಬಂದಿದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇಲ್ಲಿ ಯಾರಿಗೂ ಇಲ್ಲಿರುವ ಸಿಬ್ಬಂದಿಗೆ ತಮ್ಮ ಸ್ವಇಚ್ಛೆಯಿಂದ ಕೆಲಸ ಮಾಡೋ ಉದ್ದೇಶ ಇಲ್ಲ. ಯಾಕೆಂದರೆ ಅವ್ರವ್ರು ಒಂದೊಂದು ಜಾತಿಯ ಪ್ರಭಾವಗಳು ಬಂದ್ಬಿಟ್ಟು ಯಾರೋ ನಮ್ಮಿಂದಿದ್ದಾರೆ ನಮ್ಗೆ ಕಾಪಾಡ್ತಾರೆ, ನಾನು ಬಂದು ಸಂಬಳಕ್ಕೆ ಸೈನ್ ಹಾಕಿ ತಿಂಗ್ಳಿಗೆ ಸಂಬಳ ತಗೊಂಡ್ರೆ ಸಾಕು ಅನ್ನೋ ಮನಸ್ಥಿತಿ ಹೊಂದಿದ್ದಾರೆ ಇಲ್ಲಿರೋ ಸಿಬ್ಬಂದಿ ವರ್ಗದವರು. ಲೆಕ್ಚರರ್ಗಳು ಇರ್ಬೋದು, ಪ್ರಿನ್ಸಿಪಾಲ್ ಇರ್ಬೋದು, ಯಾರೇ ಇರ್ಬೋದು, ಎನಿವನ್, ನಾನು ಕೇಳೋದು ಅವರಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ, ನಿಮಗೆ ತಾಳೋ ಒಂದು ಸಂಬಳಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮಕ್ಕಳನ್ನ ತಮ್ಮ ಮನೆಯ ಮಕ್ಕಳಂದೇ ನೋಡ್ಕೊಂಡು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿ. ಇನ್ನು ಈ ಸಂದರ್ಭದಲ್ಲಿ ಗುಬ್ಬಿ ಹಿತರಕ್ಷಣಾ ಸಮಿತಿಯ ಸಲೀಂ, ಮುಖಂಡರಾದ ಲೋಕೇಶ್, ಚಂದನ್, ವಿಜಯ್, ವೇಣುಗೋಪಾಲ್ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಹಾವು ಅಂದ್ರೆ ಹೆದರಿ ಮಾರುದ್ದ ಓಡೋಗುವ ಜನರ ನಡುವೆ ಅಲ್ಲೊಬ್ಬ ವ್ಯಕ್ತಿ ಸುಮಾರು 10 ವರ್ಷಗಳಿಂದ ಹಾವುಗಳನ್ನು ಹಿಡಿದು ರಕ್ಷಿಸುವ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ಸೇವೆ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಅವರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಸ್ನೇಕ್ ರವಿ ಎಂದರೆ ಕೋಲಾರದಲ್ಲಿ ಬಹುತೇಕರಿಗೆ ಚಿರಪರಿತ ಹೆಸರು. ಸ್ನೇಕ್ ರವಿ ಅವರು ಕೋಲಾರದಲ್ಲಿ ಶುಭ ಸಮಾರಂಭಗಳಲ್ಲಿ ವೆಜ್ ಹಾಗೂ ನಾನ್ ವೆಜ್ ಅಡುಗೆ ಭಟ್ಟರಾಗಿ ಕೆಲಸ ಮಾಡುತ್ತಿದ್ದಾರೆ. ತನ್ನ ಕೆಲಸದ ಜೊತೆಗೆ ಹಾವುಗಳನ್ನು ರಕ್ಷಿಸುವ ಮತ್ತು ಅವುಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ನಾಗರ ಹಾವು, ಜೋರತ್ನ ಹಾವು, ಕಟಾವು, ಕೊಳಕ ಮಂಡಲ, ಹಸಿರು ಹಾವು, ನೀರು ಹಾವು, ಆಭರಣ ಹಾವು ಸೇರಿದಂತೆ 10 ವರ್ಷಗಳಿಂದ ಬರೋಬ್ಬರಿ 8,000ಕ್ಕೂ ಹೆಚ್ಚು ಹಾವುಗಳನ್ನು ರಕ್ಷಿಸಿದ್ದಾರೆ. ಮನೆಗಳು ಸೇರಿದಂತೆ ಇತರೆ ಕಡೆ ಹಾವುಗಳು ಕಂಡರೆ ಜನರು ಅವುಗಳನ್ನ ಕಲ್ಲು ದೊಣ್ಣೆಯಿಂದ ಹೊಡೆದು ಸಾಯಿಸುತ್ತಿದ್ದರು. ಈ ದೃಶ್ಯಗಳನ್ನ ನೋಡಿದ ಸ್ನೇಕ್ ರವಿ ಹಾವುಗಳನ್ನ ರಕ್ಷಣೆ ಮಾಡುವುದು ಹೇಗೆ ಎಂಬುದನ್ನ ಹಿರಿಯರ ಉರಗ ತಜ್ಞರ ಬಳಿ ತಿಳಿದುಕೊಂಡರು. ಹಾವುಗಳಿಗೆ ಹಿಂಸೆಯಾಗದಂತೆ ಸ್ನೇಕ್ ಸ್ಟಿಕ್ ಮೂಲಕ ಇಲ್ಲವೇ ಕೈಯಿಂದ ಧೈರ್ಯವಾಗಿ ಹಾವು ಹಿಡಿಯುತ್ತಿದ್ದರು. ಅದು ಯಾವುದೇ ಹಾವುಗಳು ಹಿಡೀಲಿ ತಂದು ಬೆಟ್ಟಿಗೆ ಬಿಡ್ತಾರೆ, ಮತ್ತು ಯಾವುದೇ ಹಾವುಗಳಿಗೆ ಏನನ್ನ ಏಟು ಬಿದ್ದು ಗಾಯ ಆಗಿ ಇರೋದನ್ನ ರಕ್ಷಣೆ ಮಾಡಿ ಟ್ರೀಟ್ಮೆಂಟ್ ಮಾಡಿ ಫಸ್ಟು ಅಲ್ಲಿಂದ ತಂದು ಬೆಟ್ಟಿಗೆ ಬಿಡ್ತಾರೆ. ಸುಮಾರು ಅವರು ಒಂದು 10,000ರಿಂದ
ಹನ್ನೆರಡು ಸಾವಿರ ಗಂಟ ಹಿಡಿದಿರ್ಬೋದು ನಮ್ಗೆ ಗೊತ್ತಿದ್ದು ಮಾತ್ರ. ಒಂದು ತಿಂಗಳಿಗೆ ಒಂದು 40-50 ಆವು ಹಿಡಿದು ತಂದು ಬಿಡ್ತಾರೆ. ಅವ್ರ ಸೇವೆ ಯಾವುದು ಗುಡಿಸ್ತಾ ಇಲ್ಲ. ಅದು ನೈಟ್ ಎಷ್ಟೊತ್ತೇ ಆಗಲಿ ಕರೆ ಮಾಡಿದರೆ ಬಂದು ಯಾವುದೇ ಹಳ್ಳಿಯಲ್ಲಾಗಲಿ ನಗರದಲ್ಲಾಗಲಿ ಬಂದು ಹಿಡ್ಕೊಂಡು ಇದು ಮಾಡ್ತಾರೆ. ಅವ್ರು ಯಾವುದೇ ದುಡ್ಡುಗೋಸ್ಕರ ಏನು ಮಾಡ್ತಾರಲ್ಲ, ಉಚಿತ ಸೇವೆ. ಹಂಗಾಗಿ ಅವ್ರಿಗೆ ಜಿಲ್ಲಾಡಳಿತವರು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನ ಪ್ರೋತ್ಸಾಹ ಕೊಟ್ಟರೆ ಮುಂದೆ ಹೆಚ್ಚಿನ ಹಾವುಗಳನ್ನು ರಕ್ಷಣೆ ಮಾಡಿ ಕಾಡಿಗೆ ತಂದು ಬಿಡ್ತಾರೆ ಅವರು. ಈ ಬಗ್ಗೆ ಮಾತನಾಡಿದ ಸ್ನೇಹಿತ ರವಿ, ಹಾವು ಹಿಡಿಯುವ ವೇಳೆ ಮದ್ಯಪಾನ ಮಾಡಬಾರದು, ಹಾವು ಹಿಡಿದು ಚಿತ್ರಹಿಂಸೆ ನೀಡಬಾರದು, ಅತಿಯಾದ ಆತ್ಮವಿಶ್ವಾಸ ಇರಬಾರದು, ಮೈಯೆಲ್ಲ ಕಣ್ಣಾಗಿರಬೇಕು, ಹಾವಿಗೆ ತಲೆಗಿಂತ ತನ್ನ ಬೆನ್ನಲ್ಲಿ ಶಕ್ತಿ ಜಾಸ್ತಿ ಇರುತ್ತದೆ, ನಾನು ಕೂಡ ಸ್ವಲ್ಪ ಯಾಮಾರಿ ಹಾವಿನಿಂದ ಕಚ್ಚಿಸಿಕೊಂಡು ನನ್ನ ಒಂದು ಬೆರಳನ್ನ ಕಳೆದುಕೊಂಡಿದ್ದೇನೆ, ಯಾರೇ ಫೋನ್ ಮಾಡಿದ್ರು ತಕ್ಷಣ ಹೋಗಿ ಹಾವುಗಳನ್ನ ಹಿಡಿಯುತ್ತಿದ್ದೇನೆ, ಫ್ರೀ ಸರ್ವಿಸ್ ಆಗಿ ಹಾವುಗಳನ್ನ ಹಿಡಿದು ರಕ್ಷಣೆ ಮಾಡುತ್ತಿದ್ದೇನೆ ಎಂದರು. ನಾನು ಸುಮಾರು 2009 ನಾನು ಒಂದು ಹಾವು ಹಿಡಿದಿದ್ದು, 2009-2010 ಸ್ವಲ್ಪ ಕಮ್ಮಿ, ಆಮೇಲೆ ತುಂಬ ಜಾಸ್ತಿ ಹಿಡಿದೆ ನಾನು. ಹೀಗೆ ಅಂದಾಜು ಲೆಕ್ಕ ಇಟ್ಕೊಂಡಿಲ್ಲ, ಒಂದು 10,000 ಮೇಲೆ ಹಿಡ್ದಿರ್ಬೋದು ನಾನು. ನನ್ನ ಹೆಸರು ಸ್ನೇಹ ರವಿ ಅಂತ ಕರೀತಾರೆ. ನಾನು ವೃತ್ತಿಯಲ್ಲಿ ಬಂದು ಅಡುಗೆ ಕಾಂಟ್ರಾಕ್ಟರ್ ಒಬ್ಬರು. ನನಗೇನಂದರೆ ಈ ಹಾವು ಹಿಡಿಯೋಂಥ ಅಭ್ಯಾಸ ಒಂದು ಅಳವಡಿಸ್ಕೊಂಡಿದ್ದೀನಿ. ಯಾವುದೇ ಮನೆ ಹತ್ರ, ಯಾವುದೇ ತೋಟದಲ್ಲಿ, ಯಾವುದೇ ಮನೆ ಅಕ್ಕಪಕ್ಕದಲ್ಲಿ ಹಾವು ಕಂಡ್ರೆ ನನಗೆ ಕರೆ ಮಾಡ್ತಾರೆ, ನಾನು ಹೋಗಿ ಉಚಿತವಾಗಿ ಸೇವೆ ಮಾಡ್ತೀನಿ. ಆಮೇಲೆ ನನಗೆ ಇದು ಸುಮಾರು 10 ಹಿಂದೆ ನಮ್ಮ ಮಂಜಣ್ಣ ಅಂತಿದ್ದಾರೆ, ಡಿಂಬಾಗೇಟಲ್ಲಿ ಒಂದು ಹಾವು ಹಿಡಿದು ಅಭ್ಯಾಸ ಆಯಿತು. ಅಲ್ಲಿಂದ ನಾನು ಇದನ್ನು ಅಭ್ಯಾಸ ಮಾಡಿಕೊಂಡು ಇದೇ ರೀತಿ ಬಂದೆ. ಆಮೇಲೆ ಯಾವುದೇ ಹಾವು ಕಂಡಲ್ಲಿ ದಯಮಾಡಿ ಯಾರೂ ಕೊಲ್ಲಕ್ಕೆ ಹೋಗಬೇಡಿ, ಅದು ಅದ್ರ ಊಟ ಹುಡ್ಕೊಂಡು ಬರುತ್ತೆ. ಆ ಊಟ ಹುಡ್ಕೊಂಡು ಬಂದಾಗ ಅಲ್ಲಿ ಇಲ್ಲಿ ಮನುಷ್ಯರು ಕಾಣಿಸುತ್ತೆ ವಿನಃ ಬೇರೆ ಏನೂ ಇಲ್ಲ. ಹಾಗಾಗಿ ಯಾವುದಾದ್ರು ಹಾವು ಕಂಡ್ರೆ ನಮ್ಮ ಹತ್ರ ರಕ್ಷಕರು ಇರ್ತಾರೆ, ವರ್ಗ ರಕ್ಷಕರು ಇರ್ತಾರೆ, ಅವ್ರಿಗೆ ದಯಮಾಡಿ ಕರೆ ಮಾಡಿ. ಕೋಲಾರಲ್ಲಿ, ಡಿಸ್ಟಿಕಲ್ಲಿ, ಎಲ್ಲೇ ಕಾಣಲಿ ನನಗೆ ಕರೆ ಮಾಡಿ. ನಾನು ಬಂದಿಲ್ಲ ಅಂದರೂ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಕಳಿಸ್ಕೊಡ್ತೀವಿ. ಆಮೇಲೆ ಈಗ ಏನಂದರೆ ತುಂಬ ಅಭ್ಯಾಸ ಆಗಿಬಿಟ್ಟಿದೆ, ಏನಕ್ಕೆ ಯೂತ್ಸ್ಗೆ ಶೋ ಮಾಡೋದು, ಜನಗಳ ಮುಂದೆ ಯಾರನ್ನ ಕಂಡಿದ ತಕ್ಷಣ ಅದನ್ನು ಹಿಡಿಯೋದು, ಈ ಥರ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿ ಶೋ ಮಾಡ್ತಾರೆ. ಅದರಿಂದ ದಯಮಾಡಿ, ಎಲ್ಲ ಹಾವುಗಳು ವಿಷ ಅಲ್ಲ, ಹಾಗಂತೇಳಿ ಎಲ್ಲ ಹಾವು ವಿಷ ಇಲ್ಲದೆ ಏನಿಲ್ಲ, ಕೆಲವು ಎಣಿಕೆ ಅಷ್ಟು ವಿಷ ಇದೆ, ಹಾವು ಕಚ್ಚಿದಾಗ ಮಾತ್ರ ತೊಂದರೆ ಆಗ್ತದೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈಗಿನ ಯೂತ್ಸ್. ಆಮೇಲೆ ನಾನು ಇದೇ ರೀತಿ ಮಾಡೋಕ್ಕೆ ಹೋಗಿ ನೋಡಿ ಎಷ್ಟು ಎಚ್ಚರ ಇದ್ರೂ ಎಲ್ಲೋ ಒಂದು ಕಡೆ ನೋಡಿ ನನಗೂ ಪ್ರಾಬ್ಲಮ್ ಆಗಿದೆ, ಒಂದು ಬೆರಳು ಸಹ ಹೋಗಿದೆ ನನಗೂ. ದಯಮಾಡಿ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾರ ಬೇಕಾದರೆ ಟ್ರೈನರ್ಸ್ ಬೇಕಾದರೆ ಟ್ರೈನಿಂಗ್ ಬೇಕಾದ್ರೆ ಕೊಡ್ತೀವಿ, ದಯಮಾಡಿ ಬನ್ನಿ. ನಿಮ್ಗೆ ಅಷ್ಟೊಂದು ಹುಚ್ಚಿದ್ರೆ ನಾವು ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಎಲ್ಲಾದರೂ ಹಾವು ಕಂಡಲ್ಲಿ ಸಾಯಿಸ್ಬೇಡಿ ದಯವಿಟ್ಟು, ಇದು ನಮ್ಮ ಕಡೆಯಿಂದ ನಿಮಗೊಂದು ಮನವಿ. ಎಸ್ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ಬೆಲೆ ಏರಿಕೆಯಿಂದಾಗಿ ಬಡಜನರ ಜೀವನ ನಡೆಸುವುದು ದುಸ್ತರವಾಗಿದ್ದು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಬೇಕೆಂದು ಶಾಸಕ ಎಂವಿ ವೀರಭದ್ರಯ್ಯ ಆಗ್ರಹಿಸಿದ್ದಾರೆ. ಮಧುಗಿರಿ ಪಟ್ಟಣದ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗ ಜೆಡಿಎಸ್ ಪಕ್ಷದ ವತಿಯಿಂದ ಬೆಲೆ ಏರಿಕೆ ವಿರುದ್ಧ ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಲಾಕ್ಡೌನ್ನಿಂದಾಗಿ ಜನರು ಸಂಕಷ್ಟ ಅನುಭವಿಸುತ್ತಿದ್ದು, ಇದೀಗ ಕೇಂದ್ರ ಸರ್ಕಾರ ಇಂಧನ ಬೆಲೆಯನ್ನ ಏರಿಸಿರುವುದರಿಂದ ದಿನಬಳಕೆ ವಸ್ತುಗಳು ತುಟ್ಟಿಯಾಗಿದೆ ಎಂದು ಆರೋಪಿಸಿದರು. ಸಾಮಾನ್ಯ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಸಾಮಾನ್ಯ ಜನರ ಬದುಕನ್ನು ಹೈರಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಕೇಂದ್ರ ಸರ್ಕಾರದ ತೀರ್ಮಾನಗಳಿರ್ಬೋದು, ರಾಜ್ಯ ಸರ್ಕಾರದ ತೀರ್ಮಾನಗಳಿರ್ಬೋದು, ಎರಡೂ ತೀರ್ಮಾನಗಳು ಜನಸಾಮಾನ್ಯರಿಗೆ, ಜನಸಾಮಾನ್ಯರ ಬದುಕಿನ ಜೊತೆ ಒಂದು ಬದುಕಿನ ಜೊತೆ ಕಷ್ಟ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರ ಒಂದೇ ಪಕ್ಷದ ಸರ್ಕಾರ ಇದ್ದರೆ ಇಲ್ಲಿ ಸುವರ್ಣ ಯುಗ ಸ್ಥಾಪನೆ ಆಗಿಬಿಡ್ತದೆ, ಎಲ್ಲ ಕೆಲಸ ಕಷ್ಟ ಕಾರ್ಪಣ್ಯಗಳು ಬಗೆಹರಿದ್ಬಿಡ್ತವೆ ಅಂತಕ್ಕಂಥ ಮಾತನ್ನು ಸಹ ಅವರು ಚುನಾವಣೆ ಟೈಮ್ನಲ್ಲಿ ಕೊಟ್ಟಿದ್ದರು. ಇತ್ತೀಚೆಗೆ ಹಲವಾರು ನಾಯಕರುಗಳು ಸಹ ಇದನ್ನು ಉಲ್ಲೇಖ ಮಾಡಿ ಮಾತಾಡಿದ್ದನ್ನ ನಾವು ನೋಡಿದ್ದೇವೆ. ಇವತ್ತೇನಾಗಿದೆ, ಕೇಂದ್ರ ಸರ್ಕಾರದ ತೀರ್ಮಾನಗಳು, ಕೇಂದ್ರ ಸರ್ಕಾರದ ನೀತಿಗಳು, ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳು ಜನಸಾಮಾನ್ಯರಿಗೆ ವಿರುದ್ಧವಾಗಿರ್ತಕ್ಕ.
ವಿದ್ಯುತ್ ದರ ರಸಗೊಬ್ಬರದ ಬೆಲೆಯನ್ನು ಹೆಚ್ಚಿಸಿರುವುದರಿಂದ ರೈತರು ಮಧ್ಯಮ ವರ್ಗದ ಜನತೆ ಬದುಕಿನ ಮೇಲೆ ಬರೆ ಎಳೆದಂತಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಕೂಡಲೇ ಬೆಲೆಯನ್ನು ಇಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಕೋವಿಡ್ ಇರೋ ಹಿನ್ನೆಲೆಯಲ್ಲಿ ನಾವು ಹೆಚ್ಚಿಗೆ ಜನ ಸೇರಿಸೋದು ಮತ್ತು ದೊಡ್ಡ ಪ್ರಮಾಣದ ಪ್ರತಿಭಟನೆ ಬೇಡ. ಮುಂದಿನ ದಿನಮಾನಗಳಲ್ಲಿ ಕೋವಿಡ್ ಇದಾದಂಥ ಕಾಲದಲ್ಲಿ ನಮ್ಮ ಪಕ್ಷ ತೀರ್ಮಾನ ತೆಗೆದುಕೊಂಡಂಥ ಕಾಲದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅವರ ನಿಲುವುಗಳಿಗೆ ನಮ್ಮ ಧಿಕ್ಕಾರವಿರಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇವತ್ತೊಂದು ಪ್ರತಿಭಟನೆಯ ಒಂದು ಏನು ನಮ್ಮ ಒಂದು ಅರ್ಜಿ ಏನಿದೆ ಅದನ್ನು ನಮ್ಮ ಎ ಸಿ ಅವ್ರ ಮುಖಾಂತರ ಸರ್ಕಾರಕ್ಕೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಯಾರಾದರೂ ನಾಲ್ಕು ಜನ ಹೋಗೋಣ, ನಾಲ್ಕು ಜನ ಹೋಗಿ. ಇನ್ನು ಕೊರೋನಾ ಸೋಂಕಿನಿಂದಾಗಿ ಸಾವಿರಾರು ಕುಟುಂಬಗಳಲ್ಲಿನ ದುಡಿಯುವ ವ್ಯಕ್ತಿಗಳು ಸಾವನ್ನಪ್ಪಿದ್ದು ಕುಟುಂಬಗಳು ಬೀದಿ ಪಾಲಾಗಿದೆ. ಅನೇಕ ಎಳೆಯ ಮಕ್ಕಳು ಅನಾಥರಾಗಿದ್ದಾರೆ. ರಾಜ್ಯ ಸರ್ಕಾರ ಮೃತ ವ್ಯಕ್ತಿಗಳ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ನೀಡಬೇಕು ಎಂದರು. ಇನ್ನು ಈ ವೇಳೆ ಪುರಸಭಾ ಸದಸ್ಯರುಗಳಾದ ಎಂಎಸ್ ಚಂದ್ರಶೇಖರ್, ಎಂಆರ್ ಜಗನ್ನಾಥ್, ಕೆ ನಾರಾಯಣ, ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಾಗಭೂಷಣ್ ಇತರರು ಇದ್ದರು. ಸಿರಾಜ್ ಅಹಮದ್, ಅಮೋಘ್ ಟಿವಿ, ಮಧುಗಿರಿ. ಚಿಂತಾಮಣಿ ತಾಲೂಕಿನಲ್ಲಿರುವ ಕೋವಿಡ್-19 ರ ಸಂಕಷ್ಟದಲ್ಲಿ ಕಟ್ಟಡ ಹಾಗೂ ಇತರೆ ನಿರ್ಮಾಣದಂತಹ ಕೆಲಸ ಮಾಡುವ ಕಾರ್ಮಿಕರಿಗೆ ಉಚಿತವಾಗಿ 2,000 ದಿನಸಿ ಕಿಟ್ಗಳನ್ನು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿತರಿಸಿದರು. ಈ ವೇಳೆ ಕಿಟ್ಗಳನ್ನು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿತರಣೆ ಮಾಡಿ ಮಾತನಾಡುತ್ತಾ, ಕೊರೋನಾ ಸಂಕಷ್ಟ ಕಾಲದಲ್ಲಿ ಕಟ್ಟಡ ಕಾರ್ಮಿಕರ ನೆರವಿಗೆ ಧಾವಿಸಿರುವ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಕೊರೋನಾ ವೈರಸ್ನ 2ನೇ ಅಲೆ ದೇಶಾದ್ಯಂತ ವ್ಯಾಪಕವಾಗಿ ಹರಡಿ ಜನರನ್ನು ಹಲವಾರು ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿಸಿದೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಲಿನಾಲಿ ಮಾಡಿ ಜೀವನ ಮಾಡುತ್ತಿರುವ ಕಟ್ಟಡ ಹಾಗೂ ಇತರೆ ಕಾರ್ಮಿಕರಿಗೆ ಕೂಲಿನಾಲಿ ಇಲ್ಲದೆ ಕಾರ್ಮಿಕರ ಬದುಕು ದುಸ್ಥಿರವಾಗಿರುವ ಹಿನ್ನೆಲೆಯಲ್ಲಿ ಕಟ್ಟಡ ಹಾಗೂ ಇತರೆ ಕಾರ್ಮಿಕರ ನೆರವಿಗೆ ಧಾವಿಸಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ಕಟ್ಟಡ ಹಾಗೂ ಇತರೆ ಮತ್ತು ವಲಸೆ ಕಾರ್ಮಿಕರಿಗೆ ದಿನಸಿ ಸಾಮಗ್ರಿಗಳ ಕಿಟ್ಗಳನ್ನು ವಿತರಣೆ ಮಾಡಲು ಮುಂದಾಗಿದೆ ಎಂದರು. ವೈರಸ್ ಈಗಾಗಲೇ ನಮ್ಮನ್ನು ಕಳೆದ ವರ್ಷದಿಂದ ಏನು ಕಾಡ್ತಾ ಇತ್ತು, ಬಹುಶಃ ಕರ್ನಾಟಕ ಸರ್ಕಾರ ಕೂಡ ಅನೇಕ ಸಂದರ್ಭಗಳಲ್ಲಿ ಲಾಕ್ಡೌನ್ ಅನ್ನುವಂಥದ್ದನ್ನು ಮಾಡಿದಾಗ ಆ ಶ್ರಮಿಕರ ವರ್ಗ ಏನಿದೆ ಯಾರೂ ಕೂಡ ಕೆಲಸ ಕಾರ್ಯಗಳಿಗೆ ಹೋಗ್ಬಾರ್ದು. ಲಾಕ್ಡೌನ್ ಅಂತ ಹೇಳಿದಾಗ ಯಾವುದೇ ಕೆಲಸ ಕಾರ್ಯಗಳು ಇರಲಿಲ್ಲ ಅಂತ ಶ್ರಮಿಕ ವರ್ಗದವರಿಗೆ ಕರ್ನಾಟಕ ಸರ್ಕಾರದಿಂದ ಅಂದರೆ ಕಾರ್ಮಿಕ ಇಲಾಖೆಯಿಂದ ಇವತ್ತು ಆಹಾರ ಪದಾರ್ಥಗಳನ್ನು ಕೊಡಬೇಕು ಅಂತೇಳಿ ಇವತ್ತು ಎಲ್ಲ ಕಡೆಯೂ ಕೊಡ್ತಾಯಿದ್ರು. ನಮಗೂ ಕೂಡ 2,000 ಕಿಟ್ಗಳನ್ನು ಕಳಿಸಿದರು. ನಾನು ತಕ್ಷಣ ನಮ್ಮಲ್ಲಿ 4,500 ಕುಟುಂಬಗಳಿದ್ದಾವೆ, ಇನ್ನೂ 2,500 ಕಿಟ್ಗಳು ನಮಗೆ ಅವಶ್ಯಕತೆ ಇದೆ ಅಂತೇಳಿ ತಕ್ಷಣ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೂ ಕೂಡ ಪತ್ರವನ್ನು ಬರೆದಿದ್ದೇನೆ. ಅದರ ಜೊತೆಗೆ ಇವತ್ತು ನಾನು ನಮ್ಮ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇನೆ, ಒಂದು ಕಿಟ್ ಕೂಡ ಮಿಸ್ಯೂಸ್ ಆಗಬಾರ್ದು. ಅವ್ರ ಹತ್ರ ಆಧಾರ್ ಕಾರ್ಡು ಮತ್ತು ಲೇಬರ್ ಕಾರ್ಡ್, ಅವ್ರ ಎಂಪ್ಲಾಯ್ಮೆಂಟ್ ಕಾರ್ಮಿಕ ಇಲಾಖೆಯಿಂದ ಏನು ಕಾರ್ಡ್ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಹನುಮಂತರಾಯಪ್ಪ, ಕಾರ್ಮಿಕ ಕಲ್ಯಾಣಾಧಿಕಾರಿ ಕಲಾವಾಣಿ ಸೇರಿದಂತೆ ಎಲ್ಲ ಕಾರ್ಮಿಕರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಕೊರೋನಾ ಸೋಂಕಿಗೆ ತುತ್ತಾಗಿ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ JDS ಕಾರ್ಯಕರ್ತರನ್ನ ಇಂದು ರಾಷ್ಟ್ರೀಯ ಕ್ರಿಪ್ಕೋ ನಿರ್ದೇಶಕ ಆರ್ ರಾಜೇಂದ್ರ ಭೇಟಿ ಮಾಡಿ ಆರ್ಥಿಕ ನೆರವು ನೀಡಿದ್ದಾರೆ. ಮಧುಗಿರಿ ತಾಲೂಕಿನ ಬೇಡತ್ತೂರು ಗ್ರಾಮದ ನಿವಾಸಿ JDS ಕಾರ್ಯಕರ್ತ ಬೇಡತ್ತೂರು ಶಿವಣ್ಣ ಕೊರೋನಾದಿಂದ ಪ್ರಸ್ತುತ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ವಿಷಯ ತಿಳಿದು ಇವರ ಸಂಕಷ್ಟಕ್ಕೆ ಆರ್ ರಾಜೇಂದ್ರ ಧಾವಿಸಿ, ಕೊರೋನಾ ಸಂಕಷ್ಟದಲ್ಲಿ ಯಾವುದೇ ರಾಜಕೀಯ ಮಾಡಬಾರದು, ಯಾವುದೇ ಕಾರ್ಯಕರ್ತರಾದರೂ ಸರಿ ಕಷ್ಟದಲ್ಲಿದ್ದರೆ ಅವರ ನೆರವಿಗೆ ಪಕ್ಷಭೇದ ಮರೆತು ಧಾವಿಸಬೇಕು ಎಂದು ಮಾಜಿ ಶಾಸಕ ಹಾಗೂ DCC ಬ್ಯಾಂಕ್ ಅಧ್ಯಕ್ಷ KN ರಾಜಣ್ಣನವರು ಸೂಚಿಸಿದ ಮೇರೆಗೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಆರ್ಥಿಕ ನೆರವು ನೀಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಆರ್ ರಾಜೇಂದ್ರ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸಹಕಾರ ಮಹಾಮಂಡಳಿಯ ಮಾಜಿ ಅಧ್ಯಕ್ಷ ಎನ್ ಗಂಗಣ್ಣ, DCC ಬ್ಯಾಂಕ್ ನಿರ್ದೇಶಕರಾದ ನಾಗೇಶ್ ಬಾಬು, GN ಮೂರ್ತಿ, ಯುವ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ದೇಶದ ಪ್ರತಿಷ್ಠಿತ ಮಲಬಾರ್ ಗೋಲ್ಡ್ ಕಂಪನಿ ವತಿಯಿಂದ ಇಂದು ಪತ್ರಿಕಾಭವನದಲ್ಲಿ ಜಿಲ್ಲೆಯಲ್ಲಿ ಪ್ರತಿದಿನ ಬೆಳಗ್ಗೆ ದಿನಪತ್ರಿಕೆಯನ್ನು ಹಂಚುವ ಹುಡುಗರಿಗೆ ಫುಡ್ ಕಿಟ್ ವಿತರಣೆ ಮಾಡಲಾಯಿತು. ಸುಮಾರು 500 ಹೆಚ್ಚು ಪತ್ರಿಕಾ ವಿತರಕರಿಗೆ ನೀಡಲಾಯಿತು. ಪತ್ರಿಕಾ ವಿತರಕರಿಗೆ ಫುಡ್ ಕಿಟ್ ವಿತರಿಸಿ ಮಾತನಾಡಿದ ನೂತನ SP ರಾಹುಲ್ ಕುಮಾರ್, ಬೆಳಗ್ಗೆ ಚಳಿಯಲ್ಲಿ ಎದ್ದು ನಿತ್ಯ ಓದುಗರ ಬಾಗಿಲಿಗೆ ಪತ್ರಿಕೆಯನ್ನು ತಲುಪಿಸುತ್ತಾರೆ, ಅವರ ಕಾರ್ಯವನ್ನು ಮೆಚ್ಚುವಂಥದ್ದು ಎಂದರು. ಖರ್ಚು ಮಾಡಿ ಅವರ ಜೀವನವನ್ನು ಮತ್ತೆ ಅದೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ಸಾಗಿಸಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯ. ಸೊ ನನ್ನ ಅಪ್ಪನ ಕೂಡ ಹೇಳ್ತಾ ಇದ್ದೆ, ಏನಾದ್ರು ಈ ಥರ ಆಗಿದ್ರೆ ಏನಾಗ್ತಾ ಇತ್ತು ಅಂತ. ಈಗ ದೇವ್ರ ತರಪ್ಪ ಅದಕ್ಕೆ ಹೇಳ್ತಾರೆ. ಬಟ್ ಜಸ್ಟ್ ಥಿಂಕ್, ಯುನೋ, ಆ 10 ಲಕ್ಷ ಖರ್ಚು ಮಾಡಿದ ಮೇಲೆ
ತಿನ್ನಕ್ಕೆ ಸರಿಯಾಗಿ ಇಲ್ಲ ಅಂತ ಹೇಳಿದ್ರು, ಯಾರಾದ್ರೂ ಈ ತರ ಕಿಟ್ಟು ವಿತರಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ನಿಲ್ಲಕ್ಕೂ ಕೂಡ ನಮ್ಮ ಅದು ಮನಸ್ಸು ಒಪ್ಪಲ್ಲ ಅದಕ್ಕೆ. ಅದೇ ಸಿಮಿಲರ್ಲಿ ಈಗ ಇಲ್ಲಿನೂ ಬಹಳ ಜನ ಇಂಥವ್ರು ಇರ್ತಾರೆ, ನೀವೆಲ್ಲ ಸ್ವಾಭಿಮಾನಕ್ಕೋಸ್ಕರ ಪತ್ರಕರ್ತರಾಗಿರ್ತೀರಾ ಒಬ್ರು, ಅಥವಾ ಈಗ ನಾವು ಸ್ವಂತ ಕಾಲದಿಂದ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ನೀವು ಇನ್ನೋ ಪೇಪರ್ ಇನ್ನೋ ಡಿಸ್ಟ್ರಿಬ್ಯೂಟರ್ ಆಗಿರ್ತೀರಾ. ಟು ಟೇಕ್ ಈ ತರ ಇದು ಮಾಡಿದ್ರೆ ಕಾರ್ಯಕ್ರಮ ಕೊಡೋರಿಗೆ ಒಂದು ಸಂತೋಷ ಇರ್ಬೋದು, ಬಟ್ ತಗೊಳ್ಳೋರಿಗೆ ಅದು ಬಹಳ ಒಂಥರ ಅದು ಬಹಳ ಮನಸ್ಸು ಮೇಲೆ ಅಂತ ನನ್ಗೆ ಅನಿಸುತ್ತೆ. ನಾನು ಏನಾದ್ರು ಜಾಹೀರಾತು ನನ್ಗೆ ಬಹಳ ಕಷ್ಟ ಇತ್ತಪ್ಪ ಇರ್ತಾ ಇದ್ದೀನಿ ಬಂದು ಈ ಥರ ಮಾಡೋಕ್ಕೆ. ಸೊ ಬಟ್ ನಾವೆಲ್ಲ ಇದೆಲ್ಲ ಮರಿಬೇಕು, ಯಾಕಂದ್ರೆ ಈ ಕೋವಿಡ್ ಟೈಮ್ಸ್ ಇವೆಲ್ಲ ಈ ನಮ್ಮ ಏನಂತಾರೆ ಈ ಸೆಲ್ಫ್ ರೆಸ್ಪೆಕ್ಟ್ ಅವೆಲ್ಲ ಸೈಡ್ ಇಡಬೇಕಾಗುತ್ತೆ ನಾವೆಲ್ಲರೂ ಕೂಡ. ಈವನ್ ಅಸ್ ಕೂಡ ಈಗ ನಮಗೂ ನನಗೂ ಏನಾದ್ರು ಸಹಾಯ ಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಕಮ್ ಇನ್, ನಿಮ್ಮಿಂದ ನನಗೆ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನೀವು ಟು ಕಮ್ ಡೌನ್ ಟು ಯು ಆ್ಯಂಡ್ ನೀವು ಟು ಟಾಕ್ ಟು ಮೀ ಗೆಟ್ ಇಟ್ ಡನ್ ಅಂತ ಹೇಳ್ಬಿಟ್ಟು ಅದು ಮಾಡಲೇಬೇಕಾಗುತ್ತೆ. ಸೊ ಆ್ಯಂಡ್ ದಿಸ್ ಇಸ್ ಮೈ ನನ್ನ ಫಸ್ಟ್ ಕಾರ್ಯಕ್ರಮ ಈ ಜಿಲ್ಲೆಗೆ ಬಂದ ಮೇಲೆ. ನಾನು ಎಲ್ಲರೂ ಕೂಡ ಯಾವ ಕಾರ್ಯಕ್ರಮಕ್ಕೂ ಹೋಗಿಲ್ಲ, ನನ್ನನ್ನು ಕರೆದ್ರೂ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಅವಾಯ್ಡ್ ಮಾಡ್ತೀನಿ, ಯಾಕಂದರೆ ನನಗೆ ಯಾವ ಜಿಲ್ಲೆ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳ್ಬಿಟ್ಟು. ಎನಿವೇಸ್ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೋರ್ ದೆನ್ ಎನಿಬಡಿ ಎಲ್ಸ್ ನನ್ನ ಪ್ರಕಾರ ಪ್ರೆಸ್ನವರು ನಮ್ಮ ಐಸ್ ಆಗಿ ಇರ್ತಾರೆ, ನಮ್ಮ ಅಂದರೆ ನಮಗೆ ಕಣ್ಣಾಗಿ ಇರ್ತಾರೆ ಒಂದು, ಮತ್ತು ನಮ್ಮ ಬಗ್ಗೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ನಮ್ಮ ನಮ್ಮ ಬಗ್ಗೆ ನಿಮ್ಮಿಂದಲೇ ಜಾಸ್ತಿ ಇರಲ್ಲ ಮಾಹಿತಿ ಎಲ್ಲ ಹೋಗೋದಿಲ್ಲ. ಈ ವೇಳೆ ಮಲಬಾರ್ ಗೋಲ್ಡ್ನ ಪುನೀತ್, ಪ್ರಜಾಪ್ರಗತಿ ನಾಗಣ್ಣ, ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ, ಎಸ್ಪಿ ರಾಹುಲ್ ಕುಮಾರ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ವಿತರಕರ ಸಂಘದ ಅಧ್ಯಕ್ಷ ರಘು ಮತ್ತಿತರಿದ್ದರು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರು ನೋಡ್ತಾ ಇರಿ ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೂ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.